ಸದ್ದುಮಾಡದೆ ಓದುವ ಹವ್ಯಾಸ ಬೆಳೆಯಿತು. ಓದ ಬಯಸುವವರೆಲ್ಲರಿಗೂ ತಮ್ಮದೇ ಆದ ಪುಸ್ತಕಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾದುದರಿಂದಾಗಿ ಮತ್ತು ಬರಹಗಳನ್ನು ಅಚ್ಚು ಹಾಕಿಸುವ ಮೂಲಕ ಅವನ್ನು ಓದಲು ಸುಲಭವಾಗುವಂತೆ ಮಾಡಿದುದರಿಂದಾಗಿ ಓದುವ ಕೆಲಸ ಹಲವು ಜನರು ಒಟ್ಟಿಗೆ ಸೇರಿ ನಡೆಸುವ ಕೆಲಸವಾಗಿ ಉಳಿಯದೆ ಒಂದು ಕಡೆಯಲ್ಲಿ ಒಬ್ಬನೇ ಕುಳಿತು ನಡೆಸುವ ಕೆಲಸವಾಗಿ ಮಾರ್ಪಟ್ಟಿತು. ಇದಲ್ಲದೆ ಈ ರೀತಿ ಒಬ್ಬನೇ ಕುಳಿತು ಓದುವ ಸಮಯದಲ್ಲಿ ಅದನ್ನು ದೊಡ್ಡದಾಗಿ ಓದುವ ಬದಲು ಮನಸ್ಸಿನಲ್ಲೇ ಓದುವ ಬಗೆಯನ್ನು ಜನರಿಗೆ ತಮ್ಮದಾಗಿಸಿಕೊಳ್ಳಲು ಸಾಧ್ಯವಾಯಿತು. ಓದನ್ನು ಒಬ್ಬೊಬ್ಬರೇ ಕುಳಿತುಕೊಂಡು ಸದ್ದು ಮಾಡದೆ ನಡೆಸತೊಡಗುವುದರೊಂದಿಗೆ ಬರಹಗಳನ್ನು ಬರೆಯುವ ಬಗೆಯೂ ಬದಲಾಯಿತು. ಮೇಲಿನಿಂದ ಮೇಲೆ ಒಂದು ಪುಸ್ತಕದ ಪುಟಗಳನ್ನು ತಿರುವಿ ಹಾಕುತ್ತಾ ಹೋದಾಗಲೂ ಅವು ಏನು ಹೇಳುತ್ತಿವೆ ಎಂಬುದನ್ನು ಊಹಿಸಿಕೊಳ್ಳಲು ಸಾಧ್ಯವಾಗುವಂತೆ ಅವುಗಳ ಇಟ್ಟಳದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಾಯಿತು. ಪುಸ್ತಕಗಳಿಗೆ ತಲೆ ಬರಹಗಳನ್ನು ಕೊಡುವುದು, ಈ ತಲೆ ಬರಹಗಳನ್ನು ಪ್ರತಿ ಪುಟದಲ್ಲೂ ಕೊಡುವುದು, ಬರಹವನ್ನು ಪಸುಗೆಗಳಾಗಿ ವಿಂಗಡಿಸುವುದು ಮತ್ತು ಈ ಪಸುಗೆಗಳ ಹೆಸರುಗಳನ್ನು ಅವುಗಳ ಎಲ್ಲ ಪುಟಗಳಲ್ಲೂ ಕೊಡುವುದು, ಪಸುಗೆಗಳನ್ನು ಅವು ತಿಳಿಸುವ ವಿಷಯವನ್ನವಲಂಬಿಸಿ ಹಲವು ತುಂಡುಗಳಲ್ಲಿ ಬೇರ್ಪಡಿಸುವುದು ಮತ್ತು ಈ ತುಂಡುಗಳಿಗೂ ಹೆಸರು ಕೊಡುವುದು, ಮುಖ್ಯ ವಿಷಯಗಳನ್ನು ಪುಸ್ತಕದ ಕೊನೆಯಲ್ಲಿ ಪಟ್ಟಿ ಮಾಡುವುದು ಮೊದಲಾದ ಹೊಲಬುಗಳ ಮೂಲಕ ಹಲವು ಬಗೆಯ ನೆರವುಗಳನ್ನು ಓದುಗನಿಗೆ ಒದಗಿಸಿಕೊಡಲಾಯಿತು. ಪುಸ್ತಕಗಳಲ್ಲಿ ಮೊದಲಿಗೆ ಒಂದು ಒಳಪಿಡಿಯನ್ನು ಕೊಡುವುದು ಮತ್ತು ಕೊನೆಯಲ್ಲಿ ಹಲವು ಬಗೆಯ ಸುಟ್ಟುಗೆಗಳನ್ನು ಕೊಡುವುದು ಮೊದಲಾದವುಗಳ ಮೂಲಕವೂ ಓದುಗರಿಗೆ ನೆರವುಗಳನ್ನು ಕೊಡಲು ಸಾಧ್ಯವಾಯಿತು. ತಿಳಿವನ್ನು ಪಡೆಯುವ ಮತ್ತು ಬೆಳೆಸುವ ಬಗೆ ಬೇರಾಯಿತು. ಪುಸ್ತಕಗಳನ್ನು ಅಚ್ಚು ಹಾಕಿಸಲು ತೊಡಗಿದುದರಿಂದಾಗಿ ತಿಳಿವನ್ನು ಪಡೆಯುವುದು, ಕೂಡಿ ಹಾಕುವುದು, ಮರು ಪಡೆಯುವುದು, ಆರೆಯುವುದು, ಮೆಚ್ಚುವುದು ಇಲ್ಲವೇ ತೆಗಳುವುದು ಮೊದಲಾದ ಹಲವು ಕೆಲಸಗಳಲ್ಲಿ ಮಾರ್ಪಾಡುಗಳುಂಟಾದುವು. ಕೆಲವೇ ಕೆಲವು ಕೈಬರಹದ ಕಡತಗಳಲ್ಲಿ ಉಳಿಯುವ ತಿಳಿವನ್ನು ಸಮಾಜ ಸುಲಭವಾಗಿ ಮರೆತು ಬಿಡಬಲ್ಲುದಾಗಿತ್ತು, ಇಲ್ಲವೇ ಅಂತಹ ಕಡತಗಳು ಸುಲಭವಾಗಿ ಕಳೆದು ಹೋಗಬಲ್ಲುವಾಗಿದ್ದುವು. ಅಚ್ಚು ಹಾಕಿಸುವ ಮೂಲಕ ಈ ತೊಂದರೆಯನ್ನು ಇಲ್ಲವಾಗಿಸಲಾಗಿದೆ. ಒಬ್ಬನಲ್ಲಿಲ್ಲದಿದ್ದರೆ ಇನ್ನೊಬ್ಬನಲ್ಲಿ ಅವುಗಳ ಪ್ರತಿಗಳು ಉಳಿದುಕೊಳ್ಳಲು ಸಾಧ್ಯವಾಗುವ ಹಾಗಾಯಿತು. ಕೈಬರಹದ ಕಡತಗಳಲ್ಲಿ ಒಬ್ಬ ಕೈಬರಹಗಾರನು ಮಾಡಿದ ತಪ್ಪುಗಳನ್ನು ಇನ್ನೊಬ್ಬ ಕೈಬರಹಗಾರನು ಹಾಗೆಯೇ ಉಳಿಸಿಕೊಂಡು ಅವಕ್ಕೆ ತನ್ನವೇ ತಪ್ಪುಗಳನ್ನು ಸೇರಿಸುತ್ತಾ ಹೋಗಲು ಸಾಧ್ಯವಿತ್ತು. ಹಾಗಾಗಿ ಹಲವು ಕೈಬರಹಗಾರರನ್ನು ದಾಟಿ ಬರುವಾಗ ಕಡತದ ರೂಪವೇ ಬದಲಾಗಬಲ್ಲುದಾಗಿತ್ತು. ಅಚ್ಚು ಹಾಕಿಸುವ ಮೂಲಕ ಈ ತೊಂದರೆಯನ್ನು ಇಲ್ಲವಾಗಿಸಲಾಗಿದೆ. ಇದಲ್ಲದೆ ಅಚ್ಚು ಹಾಕಿಸುವ ಮೂಲಕ ಬರಹಗಳ ಸಾವಿರಾರು ಪ್ರತಿಗಳನ್ನು ಬಹಳ ಬೇಗನೆ ಮತ್ತು ಬಹಳ ಕಡಿಮೆ ಬೆಲೆಯಲ್ಲಿ ಉಂಟು ಮಾಡಲು ಸಾಧ್ಯವಾದುದರಿಂದಾಗಿ ದಿನಪತ್ರಿಕೆ, ವಾರಪತ್ರಿಕೆ ಮೊದಲಾದವುಗಳನ್ನು ಹೊರತರಲು ಮತ್ತು ಅವನ್ನು ಒಮ್ಮೆಗೇನೆ ಲಕ್ಷಗಟ್ಟಲೆ ಜನರನ್ನು ತಲುಪುವ ಹಾಗೆ ಮಾಡಲು ಸಾಧ್ಯವಾಯಿತು. ಇದೇ ರೀತಿಯಲ್ಲಿ ಪಠ್ಯಪುಸ್ತಕಗಳ ಸಾವಿರಾರು ಪ್ರತಿಗಳನ್ನು ಅಚ್ಚು ಹಾಕಿಸಲು ಸಾಧ್ಯವಾದುದರಿಂದಾಗಿ ಬರಹವನ್ನು ಕಲಿಯುವವರಿಗೆಲ್ಲರಿಗೂ ಅವರದೇ ಆದ ಪುಸ್ತಕಗಳು ಸಿಗುವಂತಾಯಿತು. ಆದರೆ ಹಲವಾರು ಬಗೆಯ ಬರಹಗಳು ಅಚ್ಚಾಗಿ ಓದುಗರನ್ನು ತಲುಪತೊಡಗಿದುದರಿಂದಾಗಿ ಅವುಗಳಲ್ಲಿ ಬರುವ ಹೇಳಿಕೆಗಳಲ್ಲಿ ಸರಿಯಾದುದು ಯಾವುದು ಮತ್ತು ತಪ್ಪಾದುದು ಯಾವುದು ಎಂಬುದನ್ನು ಓದುಗರು ತಾವೇ ತೀರ್ಮಾನಿಸಿಕೊಳ್ಳಬೇಕಾಗಿ ಬಂತು ಮತ್ತು ಇದರಿಂದಾಗಿ ತಿಳಿವನ್ನು ಪಡೆಯುವಲ್ಲಿ ಗೊಂದಲವೂ ಹೆಚ್ಚಾಯಿತು. ಮೇಲೆ ಸೂಚಿಸಿದ ಹಾಗೆ ಕೈಬರಹದ ಸಮಯದಲ್ಲಿ ಒಂದು ಕಡತದಲ್ಲಿರುವ ತಿಳಿವು ಅದನ್ನು ಓದಬಲ್ಲ ಕೆಲವೇ ಕೆಲವು ಜನರಿಗೆ ಮಾತ್ರ ದೊರಕಬಲ್ಲುದಾಗಿತ್ತು. ಅಚ್ಚು ಹಾಕಿಸಲು ತೊಡಗಿದುದರಿಂದಾಗಿ ಅದು ಸಾವಿರಾರು ಮಂದಿಯನ್ನು ತಲುಪುವಂತಾಯಿತು.
ಇದರಿಂದಾಗಿ ಒಂದು ಪುಸ್ತಕದ ಕುರಿತಾಗಿ ಹಲವಾರು ಕಡೆಗಳಲ್ಲಿರುವ ತಿಳಿವಿಗರಿಂದ ಅವುಗಳ ಬರಹಗಾರರಿಗೆ ಮತ್ತು ಪ್ರಕಾಶಕರಿಗೆ ಅನಿಸಿಕೆಗಳು ಬರುವಂತಾಯಿತು ಮತ್ತು ಹೊಸ ತಿಳಿವನ್ನು ಉಂಟು ಮಾಡುವಲ್ಲಿ ನೂರಾರು ಮಂದಿ ಕೈಜೋಡಿಸುವಂತಾಯಿತು. ಪ ಮಾದರಿ ಬರಹ ಒಂದು ಬಳಕೆಗೆ ಬಂತು. ಬರಹಗಳನ್ನು ಅಚ್ಚು ಹಾಕಿಸಲು ತೊಡಗಿದುದರಿಂದಾಗಿ ಬರಿಗೆಗಳು ಮಾತ್ರವಲ್ಲದೆ ಬರಹದಲ್ಲಿ ಬಳಕೆಯಾಗುವ ಪದಗಳು, ಪದರೂಪಗಳು ಮತ್ತು ಸೊಲ್ಲಿಟ್ಟಳಗಳು ಹೆಚ್ಚು ಕಡಿಮೆ ಒಂದೇ ರೂಪದಲ್ಲಿ ಬರಲು ತೊಡಗಿದುವು. ಇದರಿಂದಾಗಿ ಬರಹದಲ್ಲಿ ಬಳಸಬೇಕಾಗಿರುವ ಒಂದು ಮಾದರಿ ಬರಹವು ಬಳಕೆಗೆ ಬಂತು. ಎತ್ತುಗೆಗಾಗಿ ಇವತ್ತು ಬೇರೆ ಬೇರೆ ಕಡೆಗಳಿಂದ ಹೊರಬರುವ ದಿನಪತ್ರಿಕೆ, ವಾರಪತ್ರಿಕೆಗಳಲ್ಲಿ, ಪಠ್ಯಪುಸ್ತಕಗಳಲ್ಲಿ ಮತ್ತು ಅರಿಮೆಯ ಬರಹಗಳಲ್ಲಿ ಹೆಚ್ಚು ಕಡಿಮೆ ಒಂದೇ ಬಗೆಯ ಕನ್ನಡ ಬಳಕೆಯಾಗುತ್ತಿದೆ. ಇದಕ್ಕೆ ಬರಹಗಳನ್ನು ಅಚ್ಚು ಹಾಕಿಸಲು ತೊಡಗಿದುದೇ ಮುಖ್ಯ ಕಾರಣವೆಂದು ಹೇಳಬಹುದು. ಬಾಯಿತನ ಮತ್ತು ಬರಿಗೆತನ. ಸಾಮಾನ್ಯವಾಗಿ ಓದಲು ಬರೆಯಲು ಬರುವವರನ್ನು ಸಾಕ್ಷರರೆಂದು ಮತ್ತು ಬಾರದಿರುವವರನ್ನು ನಿರಕ್ಷರರೆಂದು ಕರೆಯಲಾಗುತ್ತದೆ. ಆದರೆ ಈ ಎರಡು ಪದಗಳು ಓದಲು ಬರೆಯಲು ಬರುವಂತಹ ಜನರಲ್ಲಿರುವ ಒಂದು ಅಳವು ಬಾರದಿರುವವರಲ್ಲಿ ಇಲ್ಲ ಎಂಬುದಾಗಿ ಒಂದು ಅಳವಿನ ಇರುವಿಕೆ ಮತ್ತು ಇಲ್ಲದಿರುವಿಕೆಗಳ ಮೇಲೆ ಜನರನ್ನು ಇಲ್ಲವೇ ಸಮಾಜಗಳನ್ನು ಗುಂಪಿಸುತ್ತವೆ ಮತ್ತು ಹಾಗೆ ಮಾಡುವ ಮೂಲಕ ಅದು ನಮ್ಮನ್ನು ದಾರಿ ತಪ್ಪಿಸುತ್ತದೆ. ಯಾಕೆಂದರೆ ಈ ಗುಂಪಿಸುವಿಕೆಯಿಂದಾಗಿ ಮೊದಲನೇ ಗುಂಪಿನವರು ಬರಹ ಇರುವವರು ಮೇಲು ಮತ್ತು ಎರಡನೇ ಗುಂಪಿನವರು ಬರಹ ಇಲ್ಲದವರು ಕೀಳು ಎಂಬ ಅನಿಸಿಕೆ ನಮ್ಮಲ್ಲಿ ಮೂಡುತ್ತದೆ. ಆದರೆ ಬರಹವನ್ನು ಬಳಸುವ ಮತ್ತು ಬಳಸದಿರುವ ಸಮಾಜಗಳ ನಡುವೆ ಆ ಒಂದು ವ್ಯತ್ಯಾಸ ಮಾತ್ರವಲ್ಲದೆ ಬೇರೆಯೂ ಹಲವು ವ್ಯತ್ಯಾಸಗಳು ಇರುವುದರಿಂದಾಗಿ ನಿಜಕ್ಕೂ ಈ ಅನಿಸಿಕೆ ಸರಿಯಲ್ಲ ಎಂಬುದನ್ನು ಇತ್ತೀಚೆಗಿನ ಸಂಶೋಧನೆಗಳು ತೋರಿಸಿಕೊಟ್ಟಿವೆ. ಕ ನೆನಪು ಅಷ್ಟೊಂದು ಮುಖ್ಯವಲ್ಲ. ಒಂದು ಸಮಾಜ ಬರಹವನ್ನು ಹೆಚ್ಚು ಹೆಚ್ಚು ಬಳಸತೊಡಗಿದಂತೆಲ್ಲ ಮತ್ತು ಹಾಗೆ ಬಳಸುವ ಅಳವನ್ನು ತನ್ನದಾಗಿಸಿಕೊಳ್ಳುತ್ತಿರುವಂತೆಲ್ಲ ಅದು ತನ್ನಲ್ಲಿ ಮೊದಲಿಗಿದ್ದ ಕೆಲವು ಅಳವುಗಳನ್ನು ಕಳೆದುಕೊಳ್ಳುತ್ತದೆ. ಎತ್ತುಗೆಗಾಗಿ ಬರಹವನ್ನು ಬಳಸದಿರುವವರು ತಮ್ಮಲ್ಲಿರುವ ನೆನಪಿನ ಅಳವನ್ನು ಹೆಚ್ಚಿಸುತ್ತಲೇ ಇರಬೇಕಾಗುತ್ತದೆ. ಯಾಕೆಂದರೆ ತಮ್ಮ ಜೀವನಕ್ಕೆ ಬೇಕಾಗುವ ಎಲ್ಲ ಬಗೆಯ ತಿಳಿವುಗಳನ್ನು ಅವರು ತಮ್ಮ ನೆನಪಿನಲ್ಲೇ ಉಳಿಸಿಕೊಳ್ಳಬೇಕಾಗುತ್ತದೆ. ಆದರೆ ಬರಹವನ್ನು ಬಳಸಬಲ್ಲವರು ಅವನ್ನೆಲ್ಲ ಬರಹಗಳಲ್ಲಿ ಉಳಿಸಿಕೊಳ್ಳಬಲ್ಲರು. ಹಾಗಾಗಿ ಅವರಿಗೆ ಆ ರೀತಿ ತಮ್ಮ ನೆನಪಿನ ಅಳವನ್ನು ಹೆಚ್ಚಿಸಿಕೊಳ್ಳಬೇಕಾಗುವುದಿಲ್ಲ. ಈ ವ್ಯತ್ಯಾಸದಿಂದಾಗಿ ಬರಹವನ್ನು ಬಳಸದಿರುವವರಲ್ಲಿ ಕಾಣಿಸುವಂತಹ ನೆನಪಿನ ಅಳವು ಇವತ್ತು ಅವನ್ನು ಬಳಸುವ ಜನರಲ್ಲಿ ಕಾಣಿಸುವುದೇ ಇಲ್ಲ. ಇಂತಹ ಬೇರೆಯೂ ಹಲವು ವ್ಯತ್ಯಾಸಗಳನ್ನು ಈ ಎರಡು ಬಗೆಯ ಸಮಾಜಗಳ ನಡುವೆ ಕಾಣಲು ಸಾಧ್ಯವಿದೆ. ಆದ ಕಾರಣ ಅವುಗಳಲ್ಲಿ ಯಾವುದು ಮೇಲು ಮತ್ತು ಯಾವುದು ಕೀಳು ಎಂಬುದನ್ನು ತೀರ್ಮಾನಿಸುವುದು ಅಷ್ಟೊಂದು ಸುಲಭದ ಕೆಲಸವೇನಲ್ಲ. ಚ ಬೇರೆ ಪದಗಳ ಬಳಕೆ. ಬರವನ್ನು ಬಳಸಬಲ್ಲ ಸಮಾಜ ಮಾತಿನ ಬಳಕೆಯನ್ನೇನು ಬಿಟ್ಟುಕೊಡುವುದಿಲ್ಲ. ಬರದೊಂದಿಗೆ ಅದು ಮಾತನ್ನು ಬಳಸುತ್ತಿರುತ್ತದೆ. ಅವೆರಡನ್ನು ಬಳಸುವ ಸಂದರ್ಭಗಳು ಮತ್ತು ಗುರಿಗಳು ಮಾತ್ರ ಬೇರೆ ಬೇರಾಗಿರುತ್ತವೆ. ಹಾಗಾಗಿ ಈ ಎರಡು ಬಗೆಯ ಬರವನ್ನು ಬಳಸುವ ಮತ್ತು ಬಳಸದಿರುವ ಸಮಾಜಗಳ ನಡುವಿರುವ ವ್ಯತ್ಯಾಸಗಳನ್ನು ಸರಿಯಾಗಿ ತಿಳಿದುಕೊಳ್ಳಲು ಮೊದಲಿಗೆ ನಾವು ಈ ಸಾಕ್ಷರ ಮತ್ತು ನಿರಕ್ಷರ ಎಂಬ ಪದಗಳನ್ನು ಬಿಟ್ಟುಕೊಡಬೇಕು ಮತ್ತು ಅವುಗಳ ಬದಲಿಗೆ ಬೇರೆಯೇ ಎರಡು ಪದಗಳನ್ನು ಬಳಸಲು ತೊಡಗಬೇಕು. ಇಲ್ಲಿ ಇದಕ್ಕಾಗಿ ಬರಿಗೆತನ ಮತ್ತು ಬಾಯ್ತನ ಎಂಬ ಪದಗಳನ್ನು ಬಳಸಲಾಗಿದೆ. ಬರವನ್ನು ಬಳಸಲು ಕಲಿತಿರುವವರು ಬರಿಗೆತನವನ್ನು ಪಡೆದಿದ್ದಾರೆ ಮತ್ತು ಅದನ್ನು ಕಲಿಯದಿರುವವರು ಬಾಯ್ತನದಲ್ಲೇ ಉಳಿದಿದ್ದಾರೆ. ಈ ಎರಡು ಪದಗಳು ನಮ್ಮನ್ನು ದಾರಿ ತಪ್ಪಿಸ ಹೋಗದೆ
ಮೇಲಿನ ಎರಡು ಬಗೆಯ ಸಮಾಜಗಳಿಗಿರುವ ಅವುಗಳದೇ ಆದ ಪರಿಚಯಗಳನ್ನು ತಿಳಿದುಕೊಳ್ಳುವಲ್ಲಿ ನೆರವಾಗಬಲ್ಲುವು. ಇಂಗ್ಲಿಷ್ನಲ್ಲೂ ಈ ವ್ಯತ್ಯಾಸವನ್ನು ಸೂಚಿಸುವುದಕ್ಕಾಗಿ ಮೊದಲಿಗಿದ್ದ ಇಲ್ಲಿಟರೆಸಿ ಮತ್ತು ಲಿಟರೆಸಿ ಎಂಬ ಪದಗಳ ಬದಲು ಒರೇಲಿಟಿ ಮತ್ತು ಲಿಟರೆಸಿ ಎಂಬ ಪದಗಳನ್ನು ಬಳಸಲಾಗುತ್ತಿದೆ. ತ ಬೇರೊಂದು ಬಗೆಯ ಸಂಸ್ಕೃತಿ. ಇವತ್ತು ರೇಡಿಯೋ, ಟಿವಿ, ಎಣ್ಣುಕ, ಕಂಪ್ಯೂಟರ್, ಕೂಡುಬಲೆ, ಇಂಟರ್ನೆಟ್ ಮೊದಲಾದ ಹಲವು ಬಗೆಯ ಉಪಕರಣಗಳ ಬಳಕೆಯ ಮೂಲಕ ನಾವು ಬೇರೆ ಒಂದು ಬಗೆಯ ಅಳವನ್ನು ಪಡೆಯುತ್ತಿದ್ದೇವೆ. ಇದರಲ್ಲಿ ಬರಿಗೆತನದ ಪರಿಚಯಗಳೊಂದಿಗೆ ಬಾಯಿತನದ ಪರಿಚಯಗಳು ಸೇರಿಕೊಂಡಿವೆ. ಬರಹ ಮಾತಿನ ಮೇಲೆ ಸವಾರಿ ಮಾಡಿ ಬರಿಗೆತನಕ್ಕೆ ಎಡೆ ಮಾಡಿಕೊಟ್ಟ ಹಾಗೆ ಇಲ್ಲಿ ಮಾತು ಬರಹದ ಮೇಲೆ ಸವಾರಿ ಮಾಡಿ ಬೇರೊಂದು ಬಗೆಯ ಸಂಸ್ಕೃತಿಯನ್ನು ಹುಟ್ಟಿಸುತ್ತಿರುವ ಹಾಗೆ ಕಾಣಿಸುತ್ತದೆ. ಈ ಹೊಸ ಬಗೆಯ ಸಂಸ್ಕೃತಿ ಎಂತಹದು, ಅದು ಯಾವ ಬಗೆಯ ಸಮಾಜವನ್ನು ಹುಟ್ಟಿಸಲಿದೆ ಎಂಬುದನ್ನು ಈಗಲೇ ಖಂಡಿತವಾಗಿ ಹೇಳಲು ಬರುವುದಿಲ್ಲ. ಅದರ ಕುರಿತಾಗಿ ಕೆಲವು ಊಹೆಗಳನ್ನಷ್ಟೇ ನಾವು ಮಾಡಬಲ್ಲೆವು. ಐದನೇ ಪಸುಗೆ ನೋಡಿ. ಬರಹದ ಬಳಕೆಯಿಂದಾಗಿ ಮತ್ತು ಬರಹಗಳನ್ನು ಅಚ್ಚುಹಾಕಿಸುವ ಬಗೆಯನ್ನು ಕಂಡುಕೊಂಡುದರಿಂದಾಗಿ ಮೊದಲಿಗಿದ್ದ ಬಾಯಿತನದ ಸಮಾಜ ಹೇಗೆ ಬರಿಗೆತನದ ಸಮಾಜವಾಗಿ ಮಾರ್ಪಟ್ಟಿದೆ ಎಂಬುದನ್ನು ಮೇಲೆ ನೋಡಿರುವೆವು. ಈ ಎರಡು ಬಗೆಯ ಸಮಾಜಗಳ ನಡುವೆ ಹಲವು ಮುಖ್ಯವಾದ ವ್ಯತ್ಯಾಸಗಳಿದ್ದು ಇವುಗಳಲ್ಲಿ ಕೆಲವನ್ನು ಬರಿಗೆತನದಲ್ಲಿ ಮುಳುಗಿರುವ ನಮಗೆ ಊಹಿಸಲು ಕಷ್ಟವಾಗಬಹುದು. ಆದರೆ ಇವತ್ತು ಕೂಡುಬಲೆಯ ಇಂಟರ್ನೆಟ್ನ ಬಳಕೆಯಿಂದಾಗಿ ನಮ್ಮ ಬರಹದ ಬಳಕೆಯಲ್ಲಿ ಹಲವು ಮಾರ್ಪಾಡುಗಳು ನಡೆಯುತ್ತಿವೆ ಮತ್ತು ಈ ಮಾರ್ಪಾಡುಗಳಿಂದಾಗಿ ನಾವು ಬಳಸುವ ಬರಹದ ಪರಿಚಯಗಳಲ್ಲೂ ಹಲವು ಮಾರ್ಪಾಡುಗಳು ಕಾಣಿಸಿಕೊಳ್ಳುತ್ತಿವೆ. ಇವುಗಳಲ್ಲಿ ಕೆಲವು ಬರಿಗೆತನಕ್ಕಿಂತ ಮೊದಲು ಬಾಯ್ತನದಲ್ಲಿದ್ದಿರಬಹುದಾದ ಪರಿಚಯಗಳ ಹಾಗೆಯೇ ಕಾಣಿಸುತ್ತವೆ. ಈ ಪರಿಚಯಗಳ ಪರಿಶೀಲನೆಯೇ ಬಾಯ್ತನದ ಪರಿಚಯಗಳು ಎಂತಹವು ಎಂಬುದನ್ನು ಊಹಿಸಿಕೊಳ್ಳುವಲ್ಲಿ ನಮಗೆ ನೆರವಾಗಿದೆ. ಇದಲ್ಲದೆ ಇವತ್ತಿಗೂ ಒಂಟಿಯಾಗಿ ಉಳಿದಿರುವ ಕೆಲವು ಬಾಯ್ತನದ ಸಮಾಜಗಳಲ್ಲಿ ಮತ್ತು ಹಿಂದಿದ್ದ ಬಾಯ್ತನದ ಸಮಾಜಗಳಿಂದ ಉಳಿಸಿಕೊಂಡು ಬಂದಿರುವ ನಲವಾತುಗಳಲ್ಲಿ ಅಂತಹ ಪರಿಚಯಗಳನ್ನೇ ಕಾಣುತ್ತಿದ್ದೇವೆ. ಬಾಯ್ತನ ಮತ್ತು ಬರಿಗೆತನಗಳ ನಡುವೆ ಕಾಣಿಸುವ ವ್ಯತ್ಯಾಸಗಳಿಗೆ ತಿಳಿವನ್ನು ಕೂಡಿಡುವ ಬಗೆ ಮತ್ತು ಅವನ್ನು ಕಾಣುವ ಬಗೆಗಳಲ್ಲಿ ನಡೆದ ಮಾರ್ಪಾಡುಗಳು ತುಂಬ ಮುಖ್ಯವಾದ ಕಾರಣಗಳೆಂದು ಹೇಳಬಹುದು.